ಹಲೋ ಎವ್ರಿ ವನ್ ನೀಟ್ ಎಕ್ಸಾಮ್ ಅಲ್ವಾ ಟ್ವೆಂಟಿ ಟ್ವೆಂಟಿ ಟೂದು ಒನ್ ಮೂರ್ ಕ್ವಶನ್ ಇಲ್ಲೂ ಅಷ್ಟೇ ಟೂ ಸ್ಟೇಟ್ಮೆಂಟ್ಸ್ ಇದೆ ಯಾವುದು ಕರೆಕ್ಟ್ ಇನ್ಕರೆಕ್ಟ್ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ದ ಬೌಲಿಂಗ್ ಪಾಯಿಂಟ್ಸ್ ಆಫ್ ದ ಫಾಲೋವಿಂಗ್ ಹೈಡ್ರೇಟ್ಸ್ ಆಫ್ ಗ್ರೂಪ್ ಸಿಕ್ಸ್ಟೀನ್ ಎಲಿಮೆಂಟ್ ಇನ್ಕ್ರೀಸಸ್ ಇನ್ ದ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆಕ್ಸಿಜನ್ ಫ್ಯಾಮಿಲಿದು ಇದು ಜನರಲ್ ಪ್ರಾಪರ್ಟೀಸ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರ್ತದೆ ಸೊ ಬೌಲಿಂಗ್ ಪಾಯಿಂಟು ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ತಪ್ಪು ಇದೇನಾಗಬೇಕು ಉಲ್ಟಾಗಬೇಕು ನಿಮ್ಗೆ ಗೊತ್ತಿರೋ ಪ್ರಕಾರ ವಾಟರ್ ಟು ವಾಟರ್ ಓಕೆ ಹೈಡ್ರೋಜನ್ ಬಾಂಡ್ ಏನಾಗಿರುತ್ತೆ ತುಂಬ ಸ್ಟ್ರಾಂಗ್ ಇರುತ್ತೆ ಹೌದಾ ಯಾಕೆ ಯಾಕೆಂದರೆ ಆಕ್ಸಿಜನ್ ಈಸ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಹೌದಾ ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಅಂದಾಗ ಪ್ಲಸ್ ಮೈನಸ್ ಏನಾಗುತ್ತೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಸೊ ಪ್ಲಸ್ ಮೈನಸ್ ಜಾಸ್ತಿ ಕ್ರಿಯೇಟ್ ಆದಷ್ಟು ಹೈಡ್ರೋಜನ್ ಬಾಂಡ್ ಏನಾಗುತ್ತೆ ಹೈಡ್ರೇಟ್ಸಲ್ಲಿ ಸ್ಟ್ರಾಂಗ್ ಆಗುತ್ತೆ ಅದಮೇಲೆ ವಾಟ್ರದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು ಟೆಲೋರಿಯಮ್ದು ಕಡಿಮೆ ಇರಬೇಕು ಇದು ಉಲ್ಟ ಆಗಿದೆ ಅದರಿಂದ ಈ ಸ್ಟೇಟ್ಮೆಂಟು ತಪ್ಪಿದೆ ಕಂಡ್ರಪ್ಪ ಈಗ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದೀಸ್ ಹೈಡ್ರೇಟ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಮೋಲಾರ್ ಮಾಸ್ ಓಕೆ ಇದು ಕರೆಕ್ಟು ದ ಬೌಲಿಂಗ್ ಪಾಯಿಂಟ್ ಆಫ್ ದ ಹೈಡ್ರೇಟ್ಸು ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಮೋಲಾರ್ ಮಾಸ್ ಅದು ಸ್ಟೇಟ್ಮೆಂಟ್ ಸರಿ ಇದೆ ಬಟ್ ದಿಸ್ ಇಸ್ ನಾಟ್ ಓನ್ಲಿ ದ ಫ್ಯಾಕ್ಟರ್ ಇದೊಂದೇ ಫ್ಯಾಕ್ಟರ್ ಅಲ್ಲ ನಾಟ್ ಓನ್ಲಿ ದ ಫ್ಯಾಕ್ಟರ್ ಇದೊಂದೇ ಫ್ಯಾಕ್ಟರಿಂದ ನಾವು ಬೌಲಿಂಗ್ ಪಾಯಿಂಟನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಈಗ ಇದೊಂದೇ ಫ್ಯಾಕ್ಟರ್ ಕರೆಕ್ಟ್ ಆಗಿದ್ದಿದ್ರೆ ಇದಕ್ಕೆ ಬೌಲಿಂಗ್ ಪಾಯಿಂಟ್ ಜಾಸ್ತಿ ಆಗಬೇಕಿತ್ತು ಎಚ್ ಟು ಟಿ ಗೆ ಓ ಎಚ್ ಟು ಓಗೆ ಕಡಿಮೆ ಆಗಬೇಕಿತ್ತು ಬಟ್ ಮಾಸ್ ಜೊತೆಗೆ ನಮಗೆ ಮೇಜರ್ ಪ್ರಯಾರಿಟಿ ಯಾವುದು ಕೊಡಬೇಕು ಅಂದರೆ ಹೈಡ್ರೋಜನ್ ಬಾಂಡ್ ಈ ಕೇಸಲ್ಲಿ ಸೊ ಹೈಡ್ ಎಚ್ ಹೈಡ್ರೇಟ್ಸಲ್ಲಿ ಸೊ ಅದರಿಂದ ಮಾಸ್ ಒಂದೇ ಫ್ಯಾಕ್ಟರ್ ಆಗಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದರಪ್ಪ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಫಾರ್ ದ ಬೌಲಿಂಗ್ ಪಾಯಿಂಟು ಬಟ್ ಅವರು ಮೋಲಾರ್ ಮಾಸ್ ಮಾತ್ರ ಹೇಳಿಬಿಟ್ರು ಅದರಿಂದ ಸ್ಟೇಟ್ಮೆಂಟ್ ಟೂನು ಕೂಡ ತಪ್ಪಾಗ್ತದೆ ಅದು ಎರಡೂ ಇನ್ಕರೆಕ್ಟ್ ಇದೆ ಸೊ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಬೋತ್ ಆರ್ ಇನ್ಕರೆಕ್ಟ್ ಮತ್ತಿಂದ ಇದು ಆಪ್ಷನ್ ಟು ಕರೆಕ್ಟ್ ಆಗುತ್ತೆ ಓಕೆನಾ ಸೊ ಮತ್ತೊಂದು ಕ್ವಶನ್ ಜೊತೆಗೆ ಮೀಟ್ ಆಗುವ ಬಾಯ್